ವಿಜಯಪುರದಲ್ಲಿ ತಬ್ಲಿಂಗ್ ಜಮಾತ್ಗೆ 370 ಜನರು ಸಂಬಂಧಿಸಿದವರು ಇದ್ದಾರೆ. ದೆಹಲಿ ನಿಜಾಮುದ್ದೀನ್ ಸಭೆಯಲ್ಲಿ 29 ಜನ ಭಾಗವಹಿಸಿದ್ರು. ಅವರ ವರದಿಗಳು ನೆಗೆಟಿವ್ ಬಂದಿವೆ. ಸೂರತ್ನಿಂದ ಬಂದ ಇಬ್ಬರದು ಸ್ಯಾಂಪಲ್ ಕಳುಹಿಸಲಾಗಿತ್ತು. ಅವರದು ಪರೀಕ್ಷಾ ವರದಿ ಸಹ ನೆಗೆಟಿವ್ ಬಂದಿದೆ. ಹೀಗಾಗಿ ಜನರು ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಎಸ್ಪಿ ಅನುಪಮ ಅಗರ್ವಾಲ್ ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ಒಂದು ವಾರದಿಂದ ನಿಜಾಮುದ್ದೀನ್ ಮರ್ಕಜ್ ತಬ್ಲಿಗೆ ಜಮಾತ್ ಅಲ್ಲಿ ಸೇರಿದ್ದು ಸುಮಾರು ಜನರಿಂದ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಸುಮಾರು ಕೋವಿಡ್ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿದೆ. ಸೊ ಈ ನಡುವೆಯಲ್ಲಿ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ತನಿಖೆ ಕೆಲಸ ಮಾಡಿದ್ದೀವಿ. ಯಾರು ನಮ್ಮ ಜಿಲ್ಲೆಯಿಂದ ಇದು ಮರ್ಕಜ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಿಜಾಮುದ್ದೀನ್ ಮರ್ಕಜ್ಗೆ, ಜೊತೆಗೆ ಅಲ್ಲಿಂದ ಭಾಗವಹಿಸಿ ಬೇರೆ ರಾಜ್ಯವರು ಮತ್ತು ಬೇರೆ ಜಿಲ್ಲೆಯವರು ಇಲ್ಲಿ ಬಂದಿದ್ದಾರೆ ಇಲ್ವಾ. ಸೊ ಈ ನಡುವೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಕ್ತು. ಸುಮಾರು ಒಂದು 375 ಮೆಂಬರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವರು ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯವರು, ಪ್ಲಸ್ ನಮ್ಮ ಲೋಕಲ್ ಮಂದಿ ಅವರು ಹು ಆರ್ ಕನೆಕ್ಟೆಡ್ ಟು ದ ತಬ್ಲಿಗೆ ಜಮಾತ್ ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ. ಸೊ ಇದರಲ್ಲಿ ಕೆಲವು ಮಂದಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಿಜಾಮುದ್ದೀನ್ ಮರ್ಕಜ್ಗೆ ಹೋಗಿ ಬಂದಿದ್ದಾರೆ, ಕೆಲವರು ಮಾರ್ಚ್ ತಿಂಗಳಲ್ಲಿ ಹೋಗಿ ಬಂದಿದ್ದಾರೆ, ಮತ್ತು ಕೆಲವು ಇನ್ನೂ ಅಲ್ಲಿ ಸ್ಟಕ್ ಆಗಿದ್ದಾರೆ. ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ತು. ಸೊ ಈಗ ಮಾರ್ಚ್ ತಿಂಗಳಲ್ಲಿ ಸುಮಾರು 29 ಜನ ಅವರು ನೇರವಾಗಿ ನಿಜಾಮುದ್ದೀನ್ ಮರ್ಕಜ್ಗೆ ಭಾಗವಹಿಸಿದ್ದಾರೆ. ಇದರಲ್ಲಿ 10 ಜನ ವೆಸ್ಟ್ ಬೆಂಗಾಲ್ ಅವರು ಮತ್ತು 19 ಜನ ನಮ್ಮ ವಿಜಯಪುರ ಜಿಲ್ಲೆಯವರು. ಇವರೆಲ್ಲರಿಗೆ ನಾವು ಕ್ವಾರಂಟೈನ್ ಮಾಡಿ ಅವ್ರದ್ದು ಥ್ರೂಟ್ ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸಿದ್ದೀವಿ ಈಗಾಗಲೇ, ಮತ್ತು ಎಲ್ಲ ರಿಸಲ್ಟ್ಸ್ ನೆಗೆಟಿವ್ ಬಂದಿದೆ. ಆದರೆ ಇದು ಪ್ರೋಟೋಕಾಲ್ ಪ್ರಕಾರ ಯಾರು 28 ದಿವಸ ಒಳಗಡೆ ಅವರಿದ್ದಾರೆ ಅವ್ರಿಗೆ ನಾವು ಗೌರ್ಮೆಂಟ್ ಐಸೋಲೇಷನ್ ಇಟ್ಟಿದ್ದೀವಿ ಮತ್ತು ಅವ್ರನ್ನ ನಿಗಾವಣೆ ಇಟ್ಟಿದ್ದೀವಿ. 28 ದಿವಸ ಯಾರು ದಾಟಿದ್ದಾರೆ ಅವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡಿದ್ದೀವಿ. ಆ್ಯಂಡ್ ಅವ್ರ ಮನೆ ಮುಂದೆ ಪೋಸ್ಟರ್ ಹಚ್ಚಿದ್ದೀವಿ. ಪ್ಲಸ್ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ದಿವಸಕ್ಕೆ 2 ಸತಿ ಅವ್ರಿಗೆ ಚೆಕ್ ಮಾಡ್ತಾರೆ. ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಇನ್ ಕೇಸ್ ಕೇಸ್ ಪಾಸಿಟಿವ್ ಬಂದ್ರೆ ಅವಾಗ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಟೆಸ್ಟಿಂಗ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿನ್ನೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸೂರತ್ ಟಿಜೆಗೆ ಹೋಗಿ ಬಂದಿರು ಸುಮಾರು 10 ಜನದಲ್ಲಿ ಇಬ್ರು ಮೇಲೆ ನಮಗೆ ಸ್ವಲ್ಪ ಸಂಶಯ ಇತ್ತು, ಟೆಸ್ಟ್ ಕೂಡ ಕಳಿಸಿತ್ತು. ಬಟ್ ಅದಕ್ಕಿಂತ ಮುಂಚೆ ನಾವು ಆಸ್ ಎ ಹೋಮ್ ವರ್ಕ್ ಅವ್ರದ್ದು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಕೂಡ ಟ್ರೇಸ್ ಮಾಡಿತ್ತು. ಬಟ್ ಸುದೈವದಿಂದ ಅವ್ರದ್ದು ಪಾಸಿಟಿವ್ ಬಂದಿಲ್ಲ, ನೆಗೆಟಿವ್ ಬಂದಿದೆ. ಸೊ ನಾವೀಗ ಪ್ರೊಸೀಡ್ ಮಾಡ್ತಾ ಇಲ್ಲ. ಈ ರೀತಿ ಯಾವಾಗ ನಮಗೆ ಸಂಶಯ ಬರ್ತದೆ ನಾವು ಟ್ರೇಸಿಂಗ್ಗೆ ಕಳಿಸ್ತೀವಿ, ಅದು ಟೆಸ್ಟಿಗೆ ಕಳಿಸ್ತೀವಿ, ಆವಾಗ ನಾವು ನಮ್ಮ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಟ್ ವಿಲ್ ಡಿಪೆಂಡ್ ಅಪಾನ್ ದ ರಿಸಲ್ಟ್. ರಿಸಲ್ಟ್ ಪಾಸಿಟಿವ್ ಬಂದರೆ ನಾವು ಮುಂದೆ ಹೋಗ್ತೀವಿ, ಅದ್ರಲ್ಲಿ ಹೋಗೋದು. ಇದು ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಏನೇನು ಮಾಹಿತಿ ಬಂದಿತ್ತು ಆ ಮಾಹಿತಿ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಇನ್ನು ನಮ್ಮ ಲೋಕಲ್ ಹಂತದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅದು ಮಾಡ್ತಾ ಇದ್ದೀವಿ, ಸಾಕಷ್ಟು ಮಾಡಿದ್ದೀವಿ. ಇನ್ನೂ ಅದು ಕಂಟಿನ್ಯೂ ಇದೆ, ಯಾಕೆಂದ್ರೆ ಇಟ್ ಈಸ್ ಅನ್ಎಂಡಿಂಗ್ ಪ್ರೊಸೆಸ್. ಕೆಲವರ ಮುಂದೆ ಬರ್ತಾ ಇಲ್ಲ, ಅಂಥವ್ರಿಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಮೆಥಡ್ ಅಡಾಪ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಮಗೆ ವೆನ್ ದಿಸ್ ಪ್ರೊಸೆಸ್ ಸ್ಟಾರ್ಟೆಡ್ ಫಸ್ಟ್ ಡೇ ನಮ್ಮ ಹತ್ರ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ ಒಂದು 18 ಜನರ ಹೆಸರು ಮಾತ್ರ ಇತ್ತು. ಅದರಲ್ಲಿ ಕೂಡ ಓನ್ಲಿ 6 ಪೀಪಲ್ ದೇವರ್ ಕನೆಕ್ಟೆಡ್ ಬಟ್ ದೇವರ್ ನಾಟ್ ಟಿಜೆ ಮೆಂಬರ್ಸ್. ಬಟ್ ಈಗ ನಾವು 375 ಮೆಂಬರ್ಸ್ ಐಡೆಂಟಿಫೈ ಮಾಡಿದ್ದೀವಿ ಒಟ್ಟಾರೆ. ಸೊ ದಟ್ ಮೀನ್ಸ್ ನಮ್ಮ ಲೋಕಲಲ್ಲಿ ನಾವು ಸಾಕಷ್ಟು ಈಗ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ರೀತಿ ನಮ್ಮ ಇಂಟೆಲಿಜೆನ್ಸ್ ಆಗಲಿ, ನಮ್ಮ ಕ್ರೈಮ್ ಬ್ರಾಂಚ್ ಆಗಲಿ, ಎಲ್ಲರೂ ಕೆಲಸ ಮಾಡಿ ಇದು ಐಡೆಂಟಿಫೈ ಮಾಡಿದ್ದಾರೆ. ಸೊ ದಟ್ ಹೂಸೆವರ್ ಈಸ್ ಹೈಡಿಂಗ್ ಅವರು ನಮ್ಮ ಮುಂದೆ ಬರಲಿ. ದಿಸ್ ವರ್ಕ್ ವಿಲ್ ಕೀಪ್ ಆನ್ ಹ್ಯಾಪ್ನಿಂಗ್, ಯಾಕಂದ್ರೆ ದಿಸ್ ಇಸ್ ಬಿಗ್ ವರ್ಕ್. ಈಗ ಈ ರೀತಿ ಯಾರು ನಿಜಾಮುದ್ದೀನ್ ಮರ್ಕಜ್ಗೆ ಹೋಗಿರು ಬಂದಿರು ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತವ್ರ ಮೇಲೆ ನಾವು ಖಂಡಿತ ಕೇಸಸ್ ಮಾಡ್ತೀವಿ. ಬಿಕಾಸ್ ದೇ ವಿಲ್ ಕಮ್ ಅಂದ್ರೆ ಕಡಿಮೆ, ಬಿಕಾಸ್ ಅವರು ಪಾಸಿಬಲ್ ಕ್ಯಾರಿಯರ್ಸ್ ದೇ ಮೇ ಬಿ ಪಾಸಿಬಲ್ ಕ್ಯಾರಿಯರ್ಸ್ ಆ್ಯಂಡ್ ಅಂತ ಕ್ಯಾರಿಯರ್ಸ್ ಮೇಲೆ ಇಫ್ ದೇ ಡೋಂಟ್ ಕಮ್ ಫಾರ್ವರ್ಡ್ ತಾನೇ ಮುಂದೆ ಬರಲಿಲ್ಲ ದೆನ್ ಅವ್ರ ಮೇಲೆ ನಾವು ಕೇಸ್ ಕ್ವೆಶನ್ ಮಾಡ್ತೀವಿ. ಇನ್ನೊಂದು ಒಂದು ತಮ್ಮೆಲ್ಲರಿಗೆ ಗಮನಕ್ಕೆ ತರಕ್ಕೆ, ನಿನ್ನೆ ನಮ್ಮ ಜಲ್ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದಾಳಿ ಮಾಡಿದ್ದೀವಿ. ಅಲ್ಲಿ ರಾಜಾಜಿನಗರ ಅಂತ ಕಾಲೋನಿ ಇದೆ, ಅಲ್ಲಿ ನಮಗೆ ಒಂದು ಖಚಿತ ಮಾಹಿತಿ ಬಂತು ದಟ್ ಒಂದು ಮನೆಯಲ್ಲಿ ಕರ್ಫ್ಯೂ ಪಾಸಸ್ಗೆ ಯಾರು ಡುಪ್ಲಿಕೇಟ್ ಪ್ರಿಂಟ್ ಮಾಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಮತ್ತು ಜನ ಕೆಲವು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಕೂಡಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಮಧ್ಯಾಹ್ನ ಆ ಮನೆಗೆ ದಾಳಿ ಮಾಡಿ ಗೋವಿಂದ್ಜಿ ಸುನಿಲ್ ಜಿ ಗೋವಿಂದ್ಜಿ ಗಾಯಕ್ವಾಡ್ ಅಂತವ್ರದ್ದು ಮನೆ ಇತ್ತು. ಅಲ್ಲಿ ದಾಳಿ ಮಾಡುವಾಗ ಆ ಮನೆಯಲ್ಲಿ ಒಂದು ಕೆಲವು ಪಾಸಸ್ ಡುಪ್ಲಿಕೇಟ್ ಪಾಸಸ್ದು ಕಾಪಿ ಮತ್ತು ಸೀಲ್ ಕೂಡ ನಮಗೆ ಸಿಕ್ಕಿದೆ.
ಸೊ ಈ ಸಂದರ್ಭದಲ್ಲಿ ಒಂದು ಫಾರ್ಜರಿ ಮತ್ತು ಡಿ ಸಿ ಆದೇಶ ಅವೆಲ್ಲನಾದ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ ಈ ಪಾಸಸ್ದು ಲಾಭ ಯಾರು ಪಡ್ಕೊಂಡಿದ್ದಾರೆ ಅಂಥವರ ಮೇಲೆ ಕೂಡ ನಾವು ಈಗ ಅವರಿಗೆ ಕೂಡ ನಾವು ಆರೋಪಿಗಳು ಮಾಡ್ತೀವಿ. ತಮ್ಮೆಲ್ಲ ಗೊತ್ತಿದೆ ದಟ್ ವೆನ್ ಇದು ಲಾಕ್ಡೌನ್ ಸ್ಟಾರ್ಟ್ ಆಯಿತು ಆವಾಗ ಜಿಲ್ಲಾಧಿಕಾರಿ ಆದೇಶ ಮೇಲೆ ಯಾರಿಗೆ ಅದು ಹೊರಗಡೆ ಬರೋಕ್ಕೆ ಪರ್ಮಿಷನ್ ಇರಲಿಲ್ಲ, ಓನ್ಲಿ ದೋಸ್ ಹೂ ಆರ್ ಇನ್ವಾಲ್ವ್ ಇನ್ ಎಸೆನ್ಷಿಯಲ್ ಸರ್ವಿಸಸ್ ಅಂಥವರಿಗೆ ಮಾತ್ರ ಪರ್ಮಿಷನ್ ಇತ್ತು, ಅದು ಕೂಡ ಕರ್ಫ್ಯೂ ಪಾಸೇಜ್ ಮುಖಾಂತರ. ಬಟ್ ಈ ನಡುವಿನಲ್ಲಿ ಕೆಲವು ಅವರು ಇದು ತಿರುಗಾಡಲಿಕ್ಕೆ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ, ಫೋರ್ಜರಿ ಮಾಡಿ ಪ್ರಾಸೆಸ್ ಪ್ರಿಂಟ್ ಮಾಡಿದ್ದಾರೆ ಮತ್ತು ನಮ್ಮ ಮಾಹಿತಿ ಪ್ರಕಾರ ಸುಮಾರು ಇದು ಯೂಸ್ ಮಾಡಿದ್ದಾರೆ. ಸೊ ಅಂಥವ್ರಿಗೂ ಮಾಹಿತಿ ನಾವು ತಗೊಳ್ತಾ ಇದ್ದೀವಿ ಮತ್ತು ಎಲ್ಲರಿಗೆ ಅಕ್ಯೂಸ್ ಮಾಡ್ತೀವಿ. ಮನವಿ ತಮ್ಮ ಮುಖಾಂತರ ದಟ್ ಈ ರೀತಿ ಯಾರು ಮಾಡಬಾರ್ದು, ಯಾಕಂದ್ರೆ ಇದು ಕ್ರಿಮಿನಲ್ ಆಫೆನ್ಸ್ ಮತ್ತು ನಮಗೆ ಮಾಹಿತಿ ಬಂದರೆ ನಾವು ಯಾರಿಗೆ ಬಿಡೋದಿಲ್ಲ ಮತ್ತು ಎಲ್ಲರಿಗೆ ಆರೋಪಿ ಮಾಡ್ತೀವಿ ಮತ್ತು ಅವರಿಗೆ ತೊಂದರೆ ಆಗ್ತದೆ. ಕೆಲವು ಅವರು ಅಮಾಯಕರಿರ್ಬೋದು, ಅವ್ರಿಗೆ ಇದರ ಬಗ್ಗೆ ಐಡಿಯಾ ಇರಲಿಲ್ಲ ಆ್ಯಂಡ್ ಅವರು ಯಾವುದೊಂದು ಸಣ್ಣ ಲಾಭ ಅಥವಾ ಸಣ್ಣ ಒಂದು ಮೋಟಿವ್ಗೋಸ್ಕರ ಯೂಸ್ ಮಾಡಿರ್ಬೋದು. ಸೊ ಅಂಥವರು ಪಬ್ಲಿಕನ್ನು ಸ್ವಲ್ಪ ಈ ರೀತಿ ಫ್ರಾಡೆಂಟ್ ಜನರಿಂದ ದೂರ ಇರಬೇಕು ಮತ್ತು ನಮಗೆ ಈ ರೀತಿ ಏನಾದರೂ ಇದ್ರೆ ಮಾಹಿತಿ ಕೊಡಬೇಕು. ಒಂದು ತಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಈಗ ಇತ್ತೀಚೆಗೆ ವೆನ್ ದಿಸ್ ಕೋವಿಡ್ ಸ್ಟಾರ್ಟೆಡ್ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಮಾಡಿ ಯೂಸ್ ಮಾಡೋದು ಮತ್ತು ಮಾಸ್ಕ್ ಯೂಸ್ ಮಾಡೋದು ಅದು ಈ ರೀತಿ ಸ್ವಲ್ಪ ಜನರಿಗೆ ಒಂದು ಅವೇರ್ನೆಸ್ ಬಂತು. ಜೊತೆಗೆ ಒಂದು ನಮ್ಮ ಮಧ್ಯದಲ್ಲಿ ಇನ್ನೊಂದು ಮಾಹಿತಿ ಬರೋದು ಸ್ಟಾರ್ಟ್ ಮಾಡಿದೆ, ನಮ್ಮ ಬಟ್ಟೆ ಮೇಲೆ ನಮ್ಮ ಬಾಡಿ ಮೇಲೆ ಕೂಡ ಈ ವೈರಸ್ ಸ್ವಲ್ಪ ಲೈವ್ ಇರ್ತದೆ. ಸೊ ಹೌ ಟು ರಿಮೂವ್ ದಿಸ್ ಆ್ಯಂಡ್ ಹೌ ಟು ಕ್ರಿಯೇಟ್ ಮೋರ್ ಪಾಸಿಟಿವ್ ಮೈಂಡ್ ಸೆಟ್ ಅಮಂಗ್ ದ ಪಬ್ಲಿಕ್. ಸೊ ಅದಕ್ಕಾಗಿ ಇದು ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಸೊ ದಟ್ ಯಾರು ಬರ್ತಾರೆ ಅವ್ರ ಮೇಲೆ ಫುಲ್ ಬಾಡಿ ಸ್ಪ್ರೇ ಮಾಡ್ತೀವಿ. ಅವರು ನಮ್ಮ ಲೋಕಲ್ ಪೊಲೀಸ್ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರಬೇಕು ದಟ್ ನಾವು ಈ ವೈರಸ್ ಅನ್ನ ದೂರಿದ್ದೀವಿ. ಸೊ ದಟ್ 24/7 ನಾವು ವಿತ್ ಕಾನ್ಫಿಡೆನ್ಸ್ ಕೆಲಸ ಮಾಡಬಹುದು. ಜೊತೆಗೆ ನಮ್ಮ ಟಚ್ ಅಲ್ಲಿ ಅಥವಾ ಸಂಪರ್ಕದಲ್ಲಿ ಯಾರು ಬರ್ತಾ ಇದಾರೆ ಅಂಥವ್ರ ಮೇಲೆ ಕೂಡ ಇರಬಾರ್ದು, ಅದಕ್ಕಾಗಿ ಇದು ಮಾಡ್ತಾ ಇದೀವಿ. ಈಗ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಅದು ನಾವು ಬೇರೆ ಸ್ಟೇಷನ್ ಕೂಡ ಎಕ್ಸ್ಪಾಂಡ್ ಮಾಡ್ತೀವಿ. ಥ್ಯಾಂಕ್ ಯು. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.